ಭಾರತದ ಮೊದಲ ಗಗನಯಾತ್ರಿ ಯಾರು? ರಾಕೇಶ್ ಶರ್ಮಾ. ದಕ್ಷಿಣ ಧ್ರುವವನ್ನು ತಲುಪಿದ ಮೊದಲ ಭಾರತೀಯ ಮಹಿಳೆ ಯಾರು? ರೀನಾ ಕೌಶಲ್ ಧರ್ಮಶಕ್ತು. ಭಾರತದಲ್ಲಿ ತಯಾರಾದ ಮೊದಲ ಭಾರತೀಯ ಚಿತ್ರ ಯಾವುದು? ರಾಜಾ ಹರಿಶ್ಚಂದ್ರ. ಭಾರತದಲ್ಲಿ ಮೊದಲ ಭಾರತೀಯ ಚಿತ್ರ ರಾಜಾ ಹರಿಶ್ಚಂದ್ರ ಯಾವಾಗ ನಿರ್ಮಾಣವಾಯಿತು? 1913. ಭಾರತೀಯ ಆರ್ಥಿಕತೆಯಲ್ಲಿ ಕೃಷಿ ಎಂದರೇನು? ಬೆನ್ನೆಲುಬು. ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಸಿಕ್ಕಿಂ. ಭಾರತದ ಮೊದಲ ಬಣ್ಣದ ಚಿತ್ರ ಯಾವುದು? ಕಿಶನ್ ಕನಯ್ಯ. ಭಾರತದ ಮೊದಲ ವೈಸ್ರಾಯ್ ಯಾರು? ಲಾರ್ಡ್ ಕ್ಯಾನಿಂಗ್. ಭಾರತದ ಕೇಂದ್ರ ಸರ್ಕಾರದ ಮೊದಲ ಮಹಿಳಾ ಮಂತ್ರಿ ಯಾರು? ರಾಜ್ಕುಮಾರಿ ಅಮೃತ್ ಕೌರ್. ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಶ್ರೀಮತಿ ಸುಚೇತೋ ಕೃಪ್ಲಾನಿ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಶ್ರೀಮತಿ ಪ್ರತಿಭಾ ಪಾಟೀಲ್. ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಜಿವಿ ಮಾವಳಂಕರ್. ಚೆಸ್ನಲ್ಲಿ ಮೊದಲ ಭಾರತೀಯ ವಿಶ್ವ ಚಾಂಪಿಯನ್ ಯಾರು? ವಿಶ್ವನಾಥನ್ ಆನಂದ್. ಭಾರತದ ಮೊದಲ ಕಾಗದರಹಿತ ಪತ್ರಿಕೆ ಯಾವುದು? ನ್ಯೂಸ್ ಟುಡೇ. ದ್ವಿಶತಕ ಗಳಿಸಿದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟಿಗ ಯಾರು? ಮಿಥಾಲಿ ರಾಜ್. ಭಾರತದ ಮೊದಲ ಕಾಗದರಹಿತ ಪತ್ರಿಕೆ ದಿ ನ್ಯೂಸ್ ಟುಡೇ ಯಾವಾಗ ಆರಂಭವಾಯಿತು? 3 ಜನವರಿ 2001. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನೇಮಕಗೊಂಡ ಮೊದಲ ಭಾರತೀಯ ನ್ಯಾಯಾಧೀಶರು ಯಾರು? ಡಾಕ್ಟರ್ ನಾಗೇಂದ್ರ ಸಿಂಗ್. ಭಾರತೀಯ ರಿಸರ್ವ್ ಬ್ಯಾಂಕಿನ ಉಪಗವರ್ನರ್ ಆದ ಮೊದಲ ಭಾರತೀಯ ಮಹಿಳೆ ಯಾರು? ಕೆಜೆ ದೇಶಿ. ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಯಾರು? ಮೀರಾ ಕುಮಾರ್. ಭಾರತದ ಮೊದಲ ಗೃಹ ಮಂತ್ರಿ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು?
ಸಿವಿ ರಾಮನ್. ವೈದ್ಯಕೀಯದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಡಾಕ್ಟರ್ ಹರ್ಗೋವಿಂದ್ ಖುರಾನ. ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಅಮರ್ತ್ಯ ಸೇನ್. ಭಾರತದ ಮೊದಲ ಸಿಖ್ ಪ್ರಧಾನಿ ಯಾರು? ಡಾಕ್ಟರ್ ಮನಮೋಹನ್ ಸಿಂಗ್. ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಮದರ್ ತೆರೇಸಾ.